ಎಸ್ ಈ ನಾ ಮುಂದಕ್ಕೆ ಹೋಗೋಣ ಒಂದು ಕಡೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜಂಟಿಯಾಗಿ ಪ್ರತಿಭಟನೆ ಮಾಡ್ತಾ ಇದೆ ಹೋರಾಟವನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಜೆ ಡಿ ಎಸ್ಗೆ ಶಾಕ್ ಮೇಲೆ ಶಾಕ್ ಮುಸ್ಲಿಂ ನಾಯಕರು ಮುಸ್ಲಿಂ ಕಾರ್ಯಕರ್ತರು ಮುಸ್ಲಿಂ ಪದಾಧಿಕಾರಿಗಳು ಜೆ ಡಿ ಎಸ್ ಅನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ ಅದಕ್ಕೆ ಮತ್ತೊಂದು ಅಪ್ಡೇಟ್ ನ್ಯೂಸ್ ತುಂಬ ಜನ ಜೆ ಡಿ ಎಸ್ ಪದಾಧಿಕಾರಿಗಳು ಅಸಮಾಧಾನಗೊಂಡಿದ್ದಾರೆ ಬಿಜೆಪಿ ಜೊತೆಗಿನ ಮೈತ್ರಿಯ ವಿಚಾರವಾಗಿ ಜೆ ಡಿ ಎಸ್ನ ರಾಜ್ಯ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಶಾಹಿದ್ ಸಾರಥ್ಯದಲ್ಲಿ ಅಲ್ಪಸಂಖ್ಯಾತರ ವಿಭಾಗದ ಸೇರಿದಂತೆ ಮೈಸೂರು ನಗರದ ಅರವತ್ತಕ್ಕೂ ಹೆಚ್ಚು ಜೆ ಡಿ ಎಸ್ನ ಘಟಕದ ಪದಾಧಿಕಾರಿಗಳು ರಾಜೀನಾಮೆ ಕೊಡೋಕೆ ರೆಡಿಯಾಗಿದ್ದಾರಂತೆ ನಾವು ರಾಜೀನಾಮೆ ಪ್ರಕ್ರಿಯೆಯನ್ನು ಮೈಸೂರಿಂದ ಆರಂಭ ಮಾಡ್ತಾ ಇದ್ದೇವೆ ಅಂತ ಅಬ್ದುಲ್ ಖಾದರ್ ಶಾಹಿದ್ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಮೈಸೂರಿನ ಮೂರು ಸಾವಿರ ಜೆ ಡಿ ಎಸ್ ಕಾರ್ಯಕರ್ತರು ಸೇರಿದಂತೆ ರಾಜ್ಯಾದ್ಯಂತ ಮೂವತ್ತು ಸಾವಿರಕ್ಕೂ ಹೆಚ್ಚು ಜೆ ಡಿ ಎಸ್ನ ಸ್ಥಳೀಯ ಮುಖಂಡರು ಪಕ್ಷಕ್ಕೆ ರಾಜೀನಾಮೆ ನೀಡಲಾ ಅನ್ನೋ ಮಾಹಿತಿಯನ್ನು ಕೊಟ್ಟರು ಜೆ ಡಿ ಎಸ್ ಜಾತ್ಯತೀತ ಪಕ್ಷ ನಮಗೆ ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರ ಮೇಲೆ ಅಪಾರ ಗೌರವ ಇದೆ ಆದರೆ ಪಕ್ಷದ ಎಲ್ಲ ನಾಯಕರನ್ನು ಸಂಪರ್ಕಿಸದೆ ಎಚ್ ಡಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಬಿ ಜೆ ಪಿ ನಾಯಕರಾದ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ ಎನ್ ಡಿ ಎ ಮೈತ್ರಿ ಕೂಡಕ್ಕೆ ಸೇರ್ಪಡೆಯಾಗಿದ್ದಾರೆ ಇದು ಜಾತ್ಯಾತೀತ ತತ್ವಗಳಿಗೆ ವಿರುದ್ಧವಾಗಿದೆ ಇದು ಪಕ್ಷ ವಿರೋಧ ಚಟುವಟಿಕೆ ಅನ್ನೋದು ನಾವು ಭಾವಿಸ್ತೀವಿ ಅಂತ ಹೇಳಿದರೆ ಎರಡು ದಿನಗಳ ಹಿಂದೆ ಅವರಿಬ್ಬರನ್ನು ಕೂಡ ಪಕ್ಷದಿಂದ ಕೈ ಬಿಡುವಂತೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂಗೆ ಒತ್ತಾಯ ಮಾಡಿದ್ರಂತೆ ಇವರು ಅದು ಹೆಂಗೆ ಬಿಡೋಕ್ಕಾಗುತ್ತೆ ಹೇಳಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿಯನ್ನು ಬಿಟ್ಟು ಜೆ ಡಿ ಎಸ್ ಕಟ್ಟೋಕ್ಕಾಗುತ್ತೆ ಸೊ ಸೆಪ್ಟೆಂಬರ್ ಇಪ್ಪತ್ತೆರಡು ತಾರೀಕು ಕಾಲಾವಕಾಶ ನೀಡಿದ್ವಿ ಆದರೆ ಸಿ ಎಂ ಇಬ್ರಾಹಿಂ ಮೌನ ವಹಿಸಿದ್ದಾರೆ ಹೀಗಾಗಿ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತ ಅಬ್ದುಲ್ ಖಾದರ್ ಶಾಹಿದ್ ಹೇಳಿದರೆ ಮುಸ್ಲಿಮರು ಮತ್ತು ದಲಿತರ ವಿರುದ್ಧ ಬಿ ಜೆ ಪಿ ಮುಖಂಡರು ಪ್ರತಿದಿನವೂ ಕೂಡ ದ್ವೇಷದ ಮಾತುಗಳನ್ನು ಆಡ್ತಾರೆ ಇಂತಹ ಸಮಯದಲ್ಲಿ ನಾವು ಮುಂದುವರೆಯಲು ಸಾಧ್ಯ ಇಲ್ಲ ಅನ್ನೋದು ಅವರ ಮಾತು ಸೊ ಹಿಂದೆ ಮೈಸೂರಿನ ಎನ್ ಆರ್ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಅಬ್ದುಲ್ ಖಾದರ್ ಶಾಹಿದ್ ಸ್ಪರ್ಧೆ ಮಾಡಿ ಸೋತಿದ್ದರು ಇದ್ರ ಜೊತೆಗೆ ಜೆ ಡಿ ಎಸ್ನ ವಕ್ತಾರ ಗಫೂರ್ ಆಜಾರ್ ಅದಾದಮೇಲೆ ಜೆ ಡಿ ಎಸ್ ಮೈಸೂರು ನಗರ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಇಮ್ರಾನ್ ಉಪಾಧ್ಯಕ್ಷ ತನ್ವೀರ್ ಅಹಮದ್ ಇತರ ಸಾಕಷ್ಟು ಮುಸ್ಲಿಂ ಮುಖಂಡರು ರಾಜೀನಾಮೆಗೆ ಮುಂದಾಗಿದ್ದಾರೆ ಒಟ್ಟಿನಲ್ಲಿ ರಾಜೀನಾಮೆ ಮೇಲೆ ರಾಜೀನಾಮೆ ರಾಜೀನಾಮೆ ಮೇಲೆ ರಾಜೀನಾಮೆ ತುಮಕೂರಿನ ಜೆ ಡಿ ಎಸ್ ಕೂಡ ರಾಜೀನಾಮೆನ ಕೊಟ್ಟಿದ್ದಾರೆ ಈಗಾಗಲೇ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗೆ ಒಟ್ನಲ್ಲಿ ರಾಜೀನಾಮೆ ಪರ್ವ ಜಾಸ್ತಿ ಆಗ್ತಾ ಇದೆ ಸಿ ಎಂ ಇಬ್ರಾಹಿಂ ಸೈಲೆಂಟಾಗಿದ್ದಾರೆ ಏನು ಮಾತಾಡ್ತಾ ಇಲ್ಲ ಏನು ಮಾತಾಡ್ತಾರೆ ಅಂತ ಈ ನಡುವೆ ದೇವೇಗೌಡರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಮುಸ್ಲಿಮರನ್ನು ಕೈ ಬಿಡುವ ಪ್ರಶ್ನೆಯೇ ಇಲ್ಲ ನಾನು ಬದುಕಿದ್ದೀನಿ ನಾನು ಬದುಕಿರೋವರೆಗೂ ಮುಸ್ಲಿಮರನ್ನ ಕೈ ಬಿಡಲ್ಲ ಜಾತ ತತ್ವಗಳನ್ನು ನಮ್ಮ ತತ್ವ ಸಿದ್ಧಾಂತವನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಇದು ಯಾವ ವಿಚಾರಕ್ಕೆ ಹೋಗುತ್ತೆ ಹೋಗುತ್ತೆ ಅಂತ ಎಸ್ ಇನ್ನು ಮುಂದೆ